ಉದ್ದೇಶ ಇವತ್ತಿಗೆ ಬಂತು ನಿಮ್ಮ ಮುಂದೆ ಇವತ್ತು ಮಾತಾಡಿದ್ದಾರೆ. ನನಗೆ ನಾನು ನೋಡಿದಂಗೆ ಈ ಜಗತ್ತಿನ ಟಾಪ್ 5 ಡೈರೆಕ್ಟರ್ಸ್ ಅಂತ ಬರಬೇಕು ಜಗತ್ತಿನ ನಂಬರ್. ಯಾಕೆ ಅಂತಂದ್ರೆ ಒಂದು ಸಿನಿಮಾ ಒಂದು ಕ್ರಿಯಾಶೀಲತೆಯ ಮಾಧ್ಯಮ, ಆ ಕ್ರಿಯಾಶೀಲತೆಯ ಮಾಧ್ಯಮ ಕ್ರಿಯೇಟಿವ್ ಮೀಡಿಯಂ ಅಲ್ಲಿ ಪ್ರತಿ ದಿನನೂ ಪ್ರತಿ ಗಂಟೆನೂ ಪ್ರತಿ ಕ್ಷಣನೂ ಒಂದು ಯೋಚನೆ ಮಾಡಿ ಹೊಸತನ ಬರಬೇಕು. ಆಮೇಲೆ ನಮ್ಮ ಒಂದು ಅದೃಷ್ಟ ಉಪ್ಪಿ ಸರ್ ಇವತ್ತು ಕರ್ನಾಟಕದ ಒಂದು ನೆಲದಲ್ಲಿ ಹುಟ್ಟಿ ಕರ್ನಾಟಕದ ಸಿಂಹ ಆಗಿರೋದು. ಯಾಕೆ ಅಂತಂದ್ರೆ ಈ ಒಂದು ಬುದ್ಧಿವಂತ ಇವರು ಈ ಜಗತ್ತು ಇಡೀ ಜಗತ್ತಿನಲ್ಲಿ ಎಲ್ಲೇ ಕೂಡ ಹೋಗಿ ಇದ್ರು ಉಪ್ಪಿ ಸರ್ ಅವರ ಒಂದು ಬುದ್ಧಿವಂತಿಕೆಯಿಂದ ಅವರ ಇಂಟೆಲಿಜೆನ್ಸ್ ಇಂದ ಅವರ ಒಂದು ಕ್ರಿಯಾಶೀಲತೆಯಿಂದ ಯಾವ ತರ ಒಂದು ದೊಡ್ಡ ಹೆಸರು ಮಾಡ್ಬೋದು ಮಾಡಿದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರಿನ ಒಂದು ಕನ್ನಡ ಸಿನಿಮಾನ ಜಗತ್ತಲ್ಲಿ ತಗೊಂಡೋಗಿದ್ದಾರೆ. ಒಂದು ಏ ಅಂತ ಸಿನಿಮಾ ಇರ್ಬೋದು, ಉಪೇಂದ್ರ ಅಂತ ಸಿನಿಮಾ ಇರ್ಬೋದು, ಸೂಪರ್ ಅಂತ ಸಿನಿಮಾ ಇರ್ಬೋದು, ಅದೆಲ್ಲ ನಾವು ಯೋಚನೆ ಮಾಡಕ್ಕಾಗಲ್ಲ. ನನ್ನ ಮಗ ಉಪೇಂದ್ರ ಸಿನಿಮಾ ನೋಡಿ ಆ ಕ್ಲೈಮ್ಯಾಕ್ಸ್ ನೋಡಿ ಕ್ವಿಂಟಿನ್ ಟ್ಯಾರಂಟಿನೋ ಆ ಒಂದು ಹೇಳ್ತಾರೆ ಶೈಲಿಯ ಸಿನಿಮಾ ಉಪೇಂದ್ರ ಅವತ್ತೇ ಮಾಡಿದ್ದಾರೆ ಅಂತೇಳಿ ಮತ್ತೆ ಅದನ್ನೆಲ್ಲ ಯೋಚನೆ ಮಾಡೋದು ಇಂಪಾಸಿಬಲ್. ಇವತ್ತು ನಮ್ಮ ನಡುವೆ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ ನಮ್ಮ ಹೆಮ್ಮೆ ಅದು, ನಮ್ಮ ಅದೃಷ್ಟ. ಆಮೇಲೆ ನಿಜವಾಗ್ಲು ಸರ್ ಯಾಕೆಂತಂದ್ರೆ ಹಲವಾರು ಜನಕ್ಕೆ ಗೊತ್ತಾಗಲ್ಲ ಒಂದು ಕ್ರಿಯೇಟಿವಿಟಿ ಒಂದು ಕ್ರಿಯೇಟ್ ಮಾಡೋದು, ಒಂದು ಕತೆ ಕ್ರಿಯೇಟ್ ಮಾಡಿ ಒಂದು ಸಿನಿಮಾನ ಹೊರದೆ ಮೇಲೆ ನೋಡ್ತಾರೆ, ಎರಡು ಒಂದು ಗಂಟೆ ಎಂಜಾಯ್ ಮಾಡ್ತಾರೆ. ಆದ್ರೆ ನೀವು ಒಂದು ಹೊಸತನ ತಂದು ಒಂದು ಹೊಸ ಕಥೆಯನ್ನು ಹೇಳಿ ಅದನ್ನ ಜನಕ್ಕೆ ಆಕರ್ಷಣೆ ಮತ್ತು ಸಿನಿಮಾ ಆಚರಣೆ ಬಂದ ಯೋಚನೆ ಚಿಂತನೆ ಆಲೋಚನೆಗೆ ಮತ್ತೆ ಯುಐ ಕಾಯ್ತಾ ಇದೀವಿ ಸರ್. ಮತ್ತೆ ನಿಮ್ಗೆ ಒಂದು ಒಂದು ಕಾಣಿಕೆ ಇದೆ ಯುಐ ಗೌರಿ ನೋಡಿ ಮಗನ ಮತ್ತು ನಾನು ಈ ಒಂದು ಕಾಣಿಕೆ ಕೊಡ್ತಾ ಇರೋದು ಒಂದು ಉಪೇಂದ್ರ ಸರ್ಗೆ ಎಐ ಮಾಡಿ ಯುಐ ಅಲ್ಲ ಎಐ ಅದ ಅವರು ಇಷ್ಟ ಆಗುತ್ತೆ ಅನ್ಸುತ್ತೆ ಓಪನ್ ಮಾಡಿ ನೋಡಬೇಕು. ಅವ್ರ ಒಂದು ಸಣ್ಣ ಕಾಣಿಕೆ ಯಾಕಂತಂದ್ರೆ ಅವರು ನಡೆದುಕೊಂಡ ದಾರಿ ಅವ್ರ ಹಿಂದೆ ಇದ್ದಿದ್ದು ಅವ್ರ ಈ ಜಗತ್ತಿಗೆ ತಂದಿದ್ದು ಯಾರು ಅಂದ್ರೆ ಈ ಚಿತ್ರದಲ್ಲಿದೆ. ಪಿಕ್ಚರ್ ಅಂದ್ರೆ ಅಮ್ಮ ಐ ಅಂದ್ರೆ ಇಂಟೆಲಿಜೆನ್ಸ್, ಅಮ್ಮ ಇಂಟೆಲಿಜೆನ್ಸ್, ಯುಐ ಅಂದ್ರೆ ಏನು ಸರ್? ಯುಐ ಅಂದ್ರೆ ನೀವ್ ಹೇಳ್ಬೇಕಪ್ಪ, ನಾನು ಹೇಳಬಾರ್ದು ಆಕ್ಚುಲಿ. ಯುವರ್ ಇಂಟೆಲಿಜೆನ್ಸ್, ಯು ನಿಮ್ಮಿಂದ ನಾನಷ್ಟೇ, ನೀವಿದ್ರೆ ನಾನು ಆಯ್ತಾ.